ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಹಲವು ಗ್ರಾಮಗಳಲ್ಲಿ ತೀವ್ರ ಬರಗಾಲ ಬಿದ್ದು ಕೆಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿಲ್ಲದೆ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲವು ರಾಜಕಾರಣಿಗಳು ಜನರ ಬಳಿ ಹಣ ಸುಲಿಗೆ ಮಾಡಲು ಮುಂದಾಗಿದ್ದಾರೆ. ಇದಕ್ಕೆ ತಾಜಾ ಉದಾಹರಣೆ ಎಂಬಂತೆ ಸುಳ್ಳಿಕೆರೆ ಗ್ರಾಮದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಗೆ ಬೋರ್ವೆಲ್ಗಳು ಸರಿ ಇದ್ದರೂ ಗ್ರಾಮ ಪಂಚಾಯತಿ ಸದಸ್ಯರು ಸೇರಿದಂತೆ ಅಧಿಕಾರಿಗಳು ಶಾಮೀಲಾಗಿ ಹಣ ಮಾಡುವ ಉದ್ದೇಶದಿಂದ ಮತ್ತೆ 4 ಬೋರ್ವೆಲ್ಗಳನ್ನು ಕೊರೆಯಿಸಿದ್ದಾರೆ ಮತ್ತು ಬೋರ್ವೆಲ್ಗಳಲ್ಲಿ ನೀರು ಬರುವುದಿಲ್ಲ ಎಂದು ಸುಳ್ಳು ಲೆಕ್ಕ ನೀಡುತ್ತಿದ್ದಾರಂತೆ. ಇನ್ನು ವಾಟರ್ ಮ್ಯಾನ್ ರಾಜಕೀಯ ಪ್ರೇರಿತನಾಗಿ ತನಗೆ ಬೇಕಾದವರಿಗೆ ಮಾತ್ರ ನೀರನ್ನು ಬಿಡುತ್ತಾನೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಟ್ಯಾಂಕಿಗೆ ನೀರಿಸಿ ಸಲ ಸಲ ಬಿಡೋರು ಸುಮಾರು 6-7 ವರ್ಷದಿಂದ ಇದೇ ಕತೆ ಸರ್. ಅದ್ರಲ್ಲಿ ನಾವು ಹೋಗಲಿ ನಮ್ಮೂರನೇ ವಾಟರ್ ಮ್ಯಾನು ನೀರಿದ್ರು ಸಹಿತ ಇದು ಮಾಡ್ತಿಲ್ಲ, ಟ್ಯಾಂಕರಲ್ಲಿ ನೀರು ಓಡಿಸ್ಬೇಕು ಅಂತೇಳಿ ಸದಸ್ಯರುಗಳು ಇವರೆಲ್ಲ ಬುಕ್ ಆಗ್ಬಿಟ್ಟು ವಾಟರ್ ಮ್ಯಾನ್ ಎಲ್ಲವ ಪಿ ಡಿ ಓನು ಇದಕ್ಕಿದ್ರು ಸರ್. ನಾವು ಇವಾಗೆಲ್ಲ ಕಂಪ್ಲೇಂಟ್ ಮಾಡಿದ್ವು, 1-2 ದಿವಸ ಬಂದು ಪಿ ಡಿ ಓ ಇಲ್ಲಿ ಸ್ಟ್ಯಾಂಡ್ನಲ್ಲಿ ಮಾಡ್ತೀನಿ ಅಂತೇಳಿ ಮಾಡಿಸಿ ಸುಮಾರು 30,000-40,000 ಬಿಲ್ ಮಾಡ್ಕೊಂಡವರು ಮತ್ತೆ ಅದರಲ್ಲೂ ಬಿಡ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ ನೀರು ಬಿಡ. ಎಷ್ಟು ಬೋರ್ಗಳಿದೆ ಇಲ್ಲಿ? ಇಲ್ಲಿ 4-5 ಬೋರ್ ಇದೆ ಸರ್. ಒಟ್ಟು 8 3 ಫೇಲ್ ಆಗಿದ್ದಾವೆ, ಈಗ ಒಂದು 3 ಓಡ್ತಾ ಇದಾವೆ ಸರ್. ಈ ಬೋರ್ ಫೇಲ್ ಆಯಿತು. ಇದೊಂದು 800 ಚಿಲ್ಲರೆ ಮಾತ್ರ ಡೆಪ್ತ್ ಇಳಿತಿದೆ ಸರ್. ಇದು ಮೋಟ್ರು ಅವರು ಕೊರೆಸಿರೋವಷ್ಟು ಇಳಿತಿಲ್ಲ ಇಲ್ಲಿ. ಇದಾಗಿರೋದು 400 ಅಡಿ ಕೊರ್ಸಿದ್ದಾರೆ, 400 ಚಿಲ್ಲರೆ ಕೊರ್ಸಿದ್ದಾರೆ, ಒಳಗಡೆ ಹೋಗಿದೆ ಇದು ಮಟ್ಟ. ಅವರು ಬಿಲ್ ಮಾತ್ರ ಜಾಸ್ತಿ ಆಗಿದೆ ಇದಕ್ಕೆ. ಸಾಕಷ್ಟು ಮೋಟ್ರು ಒಳ್ಳೆ ಮೋಟ್ರ್ ಹಾಕಿದ್ದಾರೆ, ಒಳ್ಳೆ ಸ್ಟಾರ್ಟರ್ ಹಾಕಿದ್ದಾರೆ, ಅದನ್ನು ಓಪನ್ ಮಾಡೋ ಪ್ರವೃತ್ತಿ ಇಲ್ಲ. ನೀರನ್ನ ಈ ಊರಲ್ಲಿ ಯಾರಿಗೂ ಸಫಿಷಿಯೆಂಟ್ ಆಗಲ್ಲ. ಒಂದು ವಾರಕ್ಕೂ ಒಂದು ದಿವಸನೂ ನೀರು ಕುಡಿಯೋಕೆ ಆಗ್ತಾ ಇಲ್ಲ ಈ ಊರಿಗೆ, ಯಾಕೆ ಅಂತ ಗೊತ್ತಿಲ್ಲ. ಆ ಇದರಲ್ಲಿ ಅವನೆಂತನೋ ವಾಟರ್ ಮಂದೇ ಪ್ರಾಬ್ಲಮ್ಮು, ಜೊತೆಗೆ ಪಂಚಾಯತಿಗೆ ಸದಸ್ಯದಾರ ಅಥವಾ ಆ ಯೂನಿಟ್ ಇದೆಯಲ್ಲ, ಪೂರ್ತಿ ಪಂಚಾಯತಿ ಯೂನಿಟೇ ಇದಕ್ಕೆಲ್ಲ ಕಾರಣ. ದುಡ್ಡು ಸಂಪಾದನೆ ಆಗಬೇಕು, ಯಾವ ಥರದಲ್ಲಿ ಸಂಪಾದನೆ ಮಾಡಬೇಕು, ಪೈಪ್ ತರಬೇಕು, ಮೋಟ್ರ್ ತರಬೇಕು, ಇನ್ನೊಂದು ತರಬೇಕು, ಸುಳ್ಳು ಹೇಳೋದು. 400 ಬೋರ್ವೆಲ್ ಕೊರೆದ್ರೆ ಇವತ್ತು ಅಲ್ಲ 800 ಬೋರ್ವೆಲ್ ಕೊರೆದ್ವಿ ಅಂತ ಬಿಲ್ ತಗೊಂಡ್ತಾರೆ. 15 ಲಕ್ಷದಿಂದ 20 ಲಕ್ಷ ರೂಪಾಯಿ ಸುಮಾರು ಈ ಪಂಚಾಯತಿಗೆ ಒಂದು ಖರ್ಚಾಗಿದೆ.